ಎಲ್ಲರಿಗೂ ನಮಸ್ಕಾರ. ಎಂ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ರಾಕಿಂಗ್ ಸ್ಟಾರ್ ಯಶ್ ಅವರ ಸಿನಿಮಾಗಳ ಮೇಲೆ ಈಗ ಎಲ್ಲಿಲ್ಲದ ನಿರೀಕ್ಷಣೆ ಹುಟ್ಟಿಕೊಂಡಿದೆ. ಅವರು ಯಾವ ಸಿನಿಮಾ ಮಾಡುತ್ತಿದ್ದಾರೆ, ಮುಂದೆ ಯಾವ ಸಿನಿಮಾ ಮಾಡಲಿದ್ದಾರೆ ಎಂಬೆಲ್ಲ ಪ್ರಶ್ನೆಗಳು ಅಭಿಮಾನಿ ವಲಯದಲ್ಲಿ ಚರ್ಚೆಗೀಡಾಗಿವೆ. ಸದ್ಯ ಕೇಳಿ ಬಂದಿರುವ ಮಾಹಿತಿ ಪ್ರಕಾರ ಶಾರುಖ್ ಖಾನ್ ಅವರ ಜೊತೆಗೆ ಯಶ್ ಹೊಸ ಸಿನಿಮಾ ಮಾಡಲಿದ್ದು, ಇದನ್ನು ಸ್ವತಃ ಶಾರುಖ್ ಖಾನ್ ಅವರ ರೆಡ್ ಚಿಲ್ಲೀಸ್ ಸಂಸ್ಥೆಯೇ ನಿರ್ಮಾಣ ಮಾಡಲಿದೆಯಂತೆ. ಶಾರುಖ್ ಖಾನ್ ಮತ್ತು ಯಶ್ ಒಟ್ಟಿಗೆ ಕೆಲಸ ಮಾಡುವ ಬಗ್ಗೆ ಮಾತುಕತೆಗಳು ನಡೆದಿವೆ. ಇಬ್ಬರು ನಟರು ಈಗ ಬಗ್ಗೆ ತುಂಬಾ ಉತ್ಸುಕರಾಗಿದ್ದಾರೆ. ಆದಾಗ್ಯೂ ಅವರು ಒಟ್ಟಿಗೆ ನಡೆಸಲು ಸರಿಯಾದ ಕಥೆಯ ಅಗತ್ಯವಿದೆ. ಏಕೆಂದರೆ ಈ ಕಾಂಬಿನೇಷನ್ ಎಂದ ಮೇಲೆ ನಿರೀಕ್ಷಣೆಗಳು ದೊಡ್ಡ ಮಟ್ಟದಲ್ಲಿ ಇರುತ್ತವೆ. ಅಲ್ಲದೆ ಅವರಿಬ್ಬರು ಕೂಡ ತಮ್ಮ ಅಭಿಮಾನಿಗಳನ್ನು ನಿರಾಶೆಗೊಳಿಸಲು ಇಷ್ಟಪಡುವುದಿಲ್ಲ. ಆ ಕಾರಣಕ್ಕಾಗಿ ತಕ್ಷಣಕ್ಕೆ ಇದನ್ನು ಪ್ರಾರಂಭಿಸುವ ಬದಲು ಸಾಕಷ್ಟು ಯೋಜನೆ ಮಾಡುತ್ತಿದ್ದಾರೆ ಎಂಬ ಆಪ್ತ ಮೂಲಗಳು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದೆ. ಆದರೆ ಈ ಕ್ರೇಜಿ ಪ್ರಾಜೆಕ್ಟ್ ಬಗ್ಗೆ ಶಾರುಖ್ ಖಾನ್ ಆಗಲಿ ಯಶ್ ಆಗಲಿ ರಿಯಾಕ್ಷನ್ ನೀಡಿಲ್ಲ. ನಿರ್ಮಾಣ ಸಂಸ್ಥೆಯಾದ ರೆಡ್ ಚಿಲ್ಲೀಸ್ ಕೂಡ ಇದರ ಬಗ್ಗೆ ಏನೊಂದು ಪ್ರತಿಕ್ರಿಯೆಯನ್ನು ನೀಡಿಲ್ಲ. ಅಂದ ಹಾಗೆ KGF ಸಿನಿಮಾದ ನಂತರ ಯಶ್ ಅವರ ಜನಪ್ರಿಯತೆ ಜೋರಾಗಿದೆ. ಇನ್ನು 6 ವರ್ಷಗಳ ಹಿಂದೆ KGF ಎದುರು ಶಾರುಖ್ ಖಾನ್ ಅವರು 0 ಸಿನಿಮಾವನ್ನು ರಿಲೀಸ್ ಮಾಡಿದ್ದರು. ಆದರೆ 0 ಸಿನಿಮಾವು ಹೀನಾಯ ಸೋಲು ಕಂಡಿತ್ತು. ಆ ಸೋಲಿನ ಎಫೆಕ್ಟ್ ನಿಂದ ಹೊರಬರುವುದಕ್ಕೆ ಶಾರುಖ್ ಗೆ ಸಾಕಷ್ಟು ಸಮಯ ಹಿಡಿಯಿತು. ಸದ್ಯ ನಟ ಯಶ್ ಅವರ ಸಂಪೂರ್ಣ ಗಮನ ಟಾಕ್ಸಿಕ್ ಸಿನಿಮಾದ ಮೇಲಿದೆ. ಈ ಸಿನಿಮಾವನ್ನು ಗೀತು ಮೋಹನ್ ದಾಸ್ ಅವರು ನಿರ್ದೇಶನ ಮಾಡುತ್ತಿದ್ದು, ಯಶ್ ಅವರು ವಿಭಿನ್ನ ಅವತಾರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. KVN ಪ್ರೊಡಕ್ಷನ್ ಮತ್ತು ಯಶ್ ಅವರ ಮಾನ್ಸ್ಟಾರ್ ಮೈಂಡ್ ಕ್ರಿಯೇಷನ್ಸ್ ಬ್ಯಾನರ್ ಅಡಿಯಲ್ಲಿ ಟಾಕ್ಸಿಕ್ ಸಿನಿಮಾ ಶುರುವಾಗಿದೆ. ಸದ್ಯ ಶ್ರುತಿ ಹಾಸನ್ ಈ ಸಿನಿಮಾದಲ್ಲಿ ನಡೆಸುತ್ತಿರುವ ಬಗ್ಗೆ ಮಾಹಿತಿ ಇದೆ. ಟಾಕ್ಸಿಕ್ ಸಿನಿಮಾವು 2025 ಏಪ್ರಿಲ್ ಅಲ್ಲಿ ತೆರೆಗೆ ಬರಲಿದೆ. ಇದರ ಮಧ್ಯೆ ಬಾಲಿವುಡ್ ನಿರ್ದೇಶಕ ನಿತೇಶ್ ತಿವಾರಿ ಅವರ ರಾಮಾಯಣ ಸಿನಿಮಾವನ್ನು ಯಶ್ ಅವರು ರಾವಣನ ಪಾತ್ರ ಮಾಡಲಿದ್ದಾರೆ ಎಂಬ ಸುದ್ದಿ ಕೂಡ ಪ್ರಬಲವಾಗಿ ಕೇಳಿ ಬರುತ್ತಿದೆ. ಅದೇ ಸಿನಿಮಾದಲ್ಲಿ ರಾಮನಾಗಿ ರಣಬೀರ್ ಕಪೂರ್ ಮತ್ತು ಸೀತೆಯಾಗಿ ಸಾಯಿ ಪಲ್ಲವಿ ನಟಿಸಲಿದ್ದಾರೆ. ಇನ್ನು ಹನುಮಂತನ ಪಾತ್ರಕ್ಕೆ ಬಾಬಿ ಡಿಯೋಲ್ ಅವರನ್ನು ಒಪ್ಪಿಸಲಾಗಿದೆ ಎಂಬ ಮಾಹಿತಿ ಸಿಕ್ಕಿದೆ. ಸದ್ಯ ಈ ಸಿನಿಮಾ ಯಾವಾಗ ಶುರುವಾಗಲಿದೆ ಎಂಬ ಕುತೂಹಲವು ಜೋರಾಗಿದೆ. ಸ್ನೇಹಿತರೆ, ಕೇಳಿದ್ರಲ್ಲ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ಮುಂದಿನ ಅಪ್ಡೇಟ್ಸ್ಗಳು. ನೀವು ನಮ್ಮ ರಾಕಿ ಬಾಯ್ ಯಶ್ ಅವರ ಪಕ್ಕ ಅಭಿಮಾನಿಯಾಗಿದ್ರೆ, ಶಾರುಖ್ ಖಾನ್ ಅವರ ಪಕ್ಕ ಅಭಿಮಾನಿಯಾಗಿದ್ರೆ, ಈ ಕೂಡೆ ನಮ್ಮ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ನೀವು ಮಾಡ್ತಕ್ಕಂಥ ಕಾಮೆಂಟ್ ನಮಗೆ ವಿವಿಧ ವೀಡಿಯೋಗಳನ್ನು ಮಾಡಲು ಸ್ಫೂರ್ತಿಯಾಗುತ್ತವೆ. ಮತ್ತೊಂದು ಹೊಸ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.